ಕುಶಾಲನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಸ್ಥಳೀಯ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಂಡಿರುವ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೆಎಸ್ ನಾಗೇಶ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕನ್ನಡ ಉಳಿಸಿ ಬೆಳೆಸುವಲ್ಲಿ ಆಟೋ ಚಾಲಕರ ಪಾತ್ರ ಮಹತ್ವವಾದದ್ದು. ಕನ್ನಡ ಭಾಷೆ ಸಾಹಿತ್ಯವನ್ನು ಹೆಚ್ಚು ಬಳಸುವ ಮೂಲಕ ಚಾಲಕರು ಎಲ್ಲರಲ್ಲಿ ಮೊದಲಿಗರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಸಮಾಜಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಡುವ ಒಂದು ವಿಶೇಷವಾದ ಶಕ್ತಿ ಈ ಆಟೋ ಚಾಲಕರ ಮಾಲೀಕರ ಸಂಘದಲ್ಲಿ ಇರುತ್ತೆ. ಕೆಲವೇ ಕೆಲವು ಚಾಲಕರಿಂದ ಒಂದು ಇಡೀ ಸಂಘಟನೆ ಕೆಟ್ಟ ಹೆಸರು ಬರುತ್ತೆ. ಆ ಕೆಲವೇ ಕೆಲವು ಕೆಟ್ಟ ಹುಳಗಳನ್ನ ನೀವು ಫಿಲ್ಟರ್ ಮಾಡಿ ತೆಗೆದಿಟ್ಟರೆ ಬಹುಶಃ ಇಡೀ ಸಮಾಜಕ್ಕೆ ಆಟೋ ಚಾಲಕರ ಸಂಘಟನೆ ಒಂದು ಮಾದರ ಸಂಘಟನೆ ಆಗುತ್ತೆ ಅನ್ನೋದ್ರಲ್ಲಿ ನನ್ನ ಒಂದು ಅಚಲವಾದ ವಿಶ್ವಾಸವಿದೆ. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘಕ್ಕೆ ಉಚಿತವಾಗಿ ನಿವೇಶನ ನೀಡಿರುವ ದಿವಂಗತ ವಿಪಿ ನಾಗೇಶ್ ಅವರ ಪತ್ನಿ ಜಯಶ್ರೀ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ರಸ್ತೆಯಲ್ಲಿ ಅಪಘಾತ ಸಂಭವಿಸಿದಾಗ ಮೊದಲು ಸಹಾಯಕ್ಕೆ ಧಾವಿಸುವುದು ಚಾಲಕರು. ಗರ್ಭಿಣಿಯರಿಗೆ ಉಚಿತ ಸೇವೆ ನೀಡುವುದನ್ನು ನೋಡಿದ್ದೇವೆ. ಸದಾ ಸಮಾಜ ಸೇವೆಯಲ್ಲಿ ಚಾಲಕರು ಮುಂದಿದ್ದಾರೆ ಎಂದು ಶ್ಲಾಘಿಸಿದರು. ಎಲ್ಲರೂ ಆಂಗ್ಲ ಇಂಗ್ಲಿಷ್, ಯಾರು ಕನ್ನಡವನ್ನು ಮಾತಾಡೋದಿಲ್ವೋ ಅವರಿಗೆ ಮರ್ಯಾದೆ ಜಾಸ್ತಿ, ಯಾರು ಇಂಗ್ಲಿಷ್ ಅನ್ನು ಮಾತಾಡ್ತಾರೆ ಅವರಿಗೆ ಮೇಲ್ಮಟ್ಟದಲ್ಲಿ ಪೂರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಹಳಷ್ಟು ಪೋಷಕರು ಸಹ ಇದಕ್ಕೆ ತುಂಬಾ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕುಶಾಲನಗರದಂತಹ ಊರಿನಲ್ಲಿ ಕನ್ನಡಕ್ಕೆ ಆದ್ಯತೆ ಇದೆ. ಆದ್ರೆ ಮೈಸೂರು ಬೆಂಗಳೂರು ಮತ್ತಂತಹ ದೊಡ್ಡ ನಗರಗಳಿಗೆ ಹೋದ್ರೆ ಕನ್ನಡ ಮಾತಾಡಿದ್ರೆ ಅವಮಾನ, ಇಂಗ್ಲಿಷ್ ಮಾತಾಡಿದ್ರೆ ಬಹುಮಾನ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಘದ ಅಧ್ಯಕ್ಷ ಕೃಷ್ಣದರ್ಶನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯೋತ್ಸವ ಪ್ರಯುಕ್ತ ನಡೆದಿದ್ದ ವಿವಿಧ ಕ್ರೀಡೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ರಕ್ತದಾನ, ನೇತ್ರದಾನ, ಅಂಗದಾನ, ಆರೋಗ್ಯ ತಪಾಸಣಾ ಶಿಬಿರ, ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯ ನಡೆಯಿತು. ಈ ಸಂದರ್ಭ ಉದ್ಯಮಿ ವಿಎನ್ ತೇಜಸ್, ಸಂಘದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಗೌಡ, ಖಜಾಂಚಿ ಮುನೀರ್ ಅಹಮದ್, ಮಾಜಿ ಖಜಾಂಚಿ ಜಿ ರಮೇಶ್, ಪತ್ರಕರ್ತ ಹೆಚ್ಎಂ ರಘು, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಎಚ್ಕೆ ಶಾಂತಿ, ರಕ್ತನಿಧಿ ಘಟಕದ ಡಾಕ್ಟರ್ ಕರುಂಬಯ್ಯ, ಸಂಘದ ನಿರ್ದೇಶಕರು, ಸದಸ್ಯರು ಹಾಜರಿದ್ದರು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಎರಡನೇ ದಿನ ಅಲಂಕೃತ ವಾಹನದಲ್ಲಿ ಕನ್ನಡಾಂಬೆಯ ಅದ್ಧೂರಿ ಮೆರವಣಿಗೆ ನಡೆಯಿತು. ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್ ಮೆರವಣಿಗೆಗೆ ಚಾಲನೆ ನೀಡಿದರು. ಕಲ್ಲಡ್ಕ ಗೊಂಬೆ ಕುಣಿತ ಡಿಜೆ ಸಮ್ಮುಖದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು.
ಟಿವಿ ಒನ್ ನ್ಯೂಸ್ ವಿನೋದ್ ಕುಶಾಲನಗರ.